ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ಪಂಡಿತನಿದ್ದ. ಆ ಊರಿನಲ್ಲಿದ್ದ ಜನಗಳು ತಮ್ಮ ಇಷ್ಟಾರ್ಥಗಳು ನೆರವರಲಿ ಎಂದು ದೇವರಿಗೆ ಪೂಜೆ ಮಾಡಿಸಿ ನೀಡಿದಂತ ದಕ್ಷಿಣೆಯಿಂದ ಜೀವನ ನಡೆಸುತ್ತಿದ್ದ. ಜನಗಳಿಗೆ ದೇವರ ಬಗ್ಗೆ ಭಯಭಕ್ತಿ ಇದ್ದು ವಾರಕ್ಕೆರಡು ಬಾರಿಯಾದರೂ ಯಜ್ಞಗಳನ್ನು ನಡೆಸುತ್ತಿದ್ದರು. ಬಂದಂತ ದಕ್ಷಿಣೆಯಿಂದಾಗಿ ಪಂಡಿತ ಹೆಂಡತಿ ಮಕ್ಕಳೊಂದಿಗೆ ಆರಾಮವಾಗಿ ಇದ್ದ. ಒಮ್ಮೆ ಪಕ್ಕದ ಊರಿನ ಗೌಡ ಪಂಡಿತನಿಂದ ಪೂಜೆಯನ್ನು ಮಾಡಿಸಿ ಹಣದ ಬದಲು ಒಂದು ಮೇಕೆ ಹಾಗೂ ಒಂದು ಗೊನೆ ಬಾಳೆಹಣ್ಣನ್ನು ನೀಡಿದ. ದಕ್ಷಿಣೆಯಿಂದ ಖುಷಿಗೊಂಡಂತ ಪಂಡಿತ ಮೇಕೆಯನ್ನು ಹೆಗಲ ಮೇಲೆ ಹೊತ್ತು ಕೈಯಲ್ಲಿ ಬಾಳೆಗೊನೆಯನ್ನು ಹಿಡಿದು ಮನೆ ಕಡೆಗೆ ಹೊರಟ. ನದಿಯ ಬಳಿ ನಿಂತಿದ್ದ ಮೂರು ಕಳ್ಳರು ಪಂಡಿತನನ್ನು ನೋಡಿ ಅವನ ಬಳಿ ಇದ್ದಂತ ಮೇಕೆಯನ್ನು ದೋಚಲು ನಿರ್ಧರಿಸಿದರು. ಒಂದು ಉಪಾಯವನ್ನು ಮಾಡಿ ಪಂಡಿತನ ಹಿಂದೆ ಓಡಿ ಬಂದರು. ಮೆಲ್ಲನೆ ಪಂಡಿತನ ಕೈಯಲ್ಲಿದ್ದ ಬಾಳೆಹಣ್ಣನ್ನು ಕದ್ದು ಅದನ್ನು ತಿಂದು ಸಿಪ್ಪೆಯನ್ನು ಪಂಡಿತನ ಮೇಲೆ ದೂರದಿಂದ ಎಸೆದರು. ಇದ್ದಕ್ಕಿದ್ದಂತೆ ಬಿದ್ದಂತ ಬಾಳೆಹಣ್ಣಿನ ಸಿಪ್ಪೆಯನ್ನು ನೋಡಿ ಪಂಡಿತ ಇದೇನು ಬರೀ ಸಿಪ್ಪೆ ಎಲ್ಲಿಂದ ಬೀಳುತ್ತಿದೆ ಎಂದು ಆಶ್ಚರ್ಯಗೊಂಡ. ನಂತರ ತನ್ನ ಕೈಲಿದ್ದ ಬಾಳೆಗೊನೆಯನ್ನು ನೋಡಿ ಓ ಇದೇಗೆ ಖಾಲಿಯಾಯಿತು, ಮೇಕೆಯಂತೂ ನನ್ನ ಹೆಗಲ ಮೇಲಿದೆ, ಆದರೆ ಈ ಬಾಳೆಗೊನೆಯನ್ನು ತಿಂದವರ್ಯಾರು ಎಂದು ಯೋಚಿಸುತ್ತಾ ಮೇಕೆಯನ್ನು ಕೆಳಗೆ ಇಳಿಸಿದ. ಯೋಜನೆಯಂತೆ ಮೊದಲ ಕಳ್ಳ ಪಂಡಿತನ ಬಳಿ ಬಂದ. ಏನು ಪಂಡಿತರೇ, ನೀವ್ಯಾಕೆ ಈ ಕತ್ತೆಯನ್ನು ಹೊತ್ತು ಹೋಗ್ತಿದ್ದೀರಾ? ಅದು ಹೆಂಗೆ ತನ್ನ ಕತ್ತನ್ನು ಇಷ್ಟುದ್ದ ಮಾಡಿಕೊಂಡು ಈ ಬಾಳೆಹಣ್ಣುಗಳನ್ನು ತಿಂದಿತು ಗೊತ್ತೇ? ಬಹುಶಃ ಇದೆಲ್ಲೋ ದೆವ್ವದ ಕತ್ತೆಯೇ ಇರಬೇಕು. ಅದರಿಂದ ತಪ್ಪಿಸಿಕೊಂಡು ಬೇಗ ಮನೆಗೆ ಓಡಿ ಹೋಗಿ, ಹೆಂಡತಿ ಮಕ್ಕಳೊಂದಿಗೆ ಆರಾಮವಾಗಿರಿ ಎಂದು ಹೇಳಿ ಗಾಬರಿಯಿಂದ ಅಲ್ಲಿಂದ ದೂರ ಓಡಿ ಹೋದ. ಪಂಡಿತ ಇವನ್ ಯಾಕೆ ಹೀಗೆ ಹೇಳುತ್ತಿದ್ದಾನೆ ಎಂದು ಯೋಚಿಸುತ್ತಾ ಮುಂದೆ ನಡೆದ. ಯೋಜನೆಯಂತೆ ಮತ್ತೊಬ್ಬ ಕಳ್ಳ ಪಂಡಿತನ ಮುಂದೆ ಬಂದ. ಯಾಕೆ ಪಂಡಿತರೇ ಸತ್ತ ಕುರಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದೀರಾ? ನಿಮಗೆಲ್ಲ ಬುದ್ಧಿ ಕೆಟ್ಟಿದೆ ಎಂದು ನಗುತ್ತಾ ಮುಂದೆ ಹೋದ. ಪಂಡಿತ ಇವನ್ ಯಾಕೆ ಹೀಗೆ ಹೇಳುತ್ತಿದ್ದಾನೆ, ನನ್ನ ಹೆಗಲ ಮೇಲಿರುವುದು ಮೇಕೆ, ಅದು ಜೀವಂತವಾಗಿದೆ ಎಂದು ಯೋಚಿಸುತ್ತಾ ಮುಂದೆ ನಡೆದ. ಮೂರನೇ ಕಳ್ಳ ದಾರಿಯಲ್ಲಿ ಬಂದು ಪಂಡಿತರನ್ನು ನೋಡಿ ನಗುತ್ತಾ, ಪಂಡಿತರೇ ನೀವು ಧರ್ಮವನ್ನು ಹಾಳು ಮಾಡುತ್ತಿದ್ದೀರಾ, ನಾಯಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದೀರಾ, ಊರೊಳಗೆ ಕಾಲಿಡಿ, ಜನರು ನಿಮಗೆ ಧಿಕ್ಕಾರ ಹಾಕುತ್ತಾರೆ, ಬಹಿಷ್ಕರಿಸುತ್ತಾರೆ, ಇನ್ನು ಮುಂದೆ ನಿಮ್ಮನ್ನು ಯಾರು ಕೂಡ ಪೂಜೆಗೆ ಕರೆಯುವುದಿಲ್ಲ, ಹಸಿದುಕೊಂಡು ಸಾಯಬೇಕಾಗುತ್ತದೆ, ಮೊದಲು ನಾಯಿಯನ್ನು ದೂರಕ್ಕೆ ಎಸೆದು ನಡೆದುಕೊಂಡು ಹೋಗಿ ಎಂದು ನಗುತ್ತಾ ಹೋದ. ಪಂಡಿತನಿಗೆ ನಿಜವಾಗಲೂ ಭಯ ಶುರುವಾಯಿತು. ಒಬ್ಬನ ಕಣ್ಣಿಗೆ ಕತ್ತೆಯಾಗಿ, ಇನ್ನೊಬ್ಬನಿಗೆ ಸತ್ತ ಕುರಿಯಾಗಿ, ಮತ್ತೊಬ್ಬನ ಕಣ್ಣಿಗೆ ನಾಯಿಯಾಗಿ ಕಾಣುತ್ತಿದೆ. ಇದಂತೂ ದೆವ್ವದ ಮೇಕೆಯೇ ಇರಬೇಕು, ಅದಕ್ಕೆ ತನ್ನ ಕತ್ತನ್ನು ಉದ್ದ ಮಾಡಿಕೊಂಡು ನನ್ನ ಕೈಲಿದ್ದ ಬಾಳೆಹಣ್ಣನ್ನೆಲ್ಲ ತಿಂದಿದೆ, ಮೊದಲು ಇದರಿಂದ ತಪ್ಪಿಸಿಕೊಂಡರೆ ಸಾಕು ಎಂದು ಯೋಚಿಸಿ ಮೇಕೆಯನ್ನು ಬಿಟ್ಟು ಓಡಿ ಹೋದ. ಅಲ್ಲೇ ಮರೆಯಲ್ಲಿ ನಿಂತಿದ್ದ ಕಳ್ಳರು ನಗುತ್ತಾ ಬಂದು ಮೇಕೆಯನ್ನು ಹಿಡಿದುಕೊಂಡರು. ನಮ್ಮ ಯೋಜನೆಯಿಂದ ಇಂದು ಮೃಷ್ಟಾನ್ನ ಭೋಜನವಾಯಿತು ಎಂದು ನಗುತ್ತಾ ತಮ್ಮ ಉಪಾಯಕ್ಕೆ ಬೀಗುತ್ತಾ ಮುಂದೆ ಸಾಗಿದರು. ಈ ಕಥೆಯಿಂದ ನಮಗೆಲ್ಲ ತಿಳಿದು ಬರುವ ಸತ್ಯ ಏನೆಂದರೆ, ಜನರು ನಮ್ಮಲ್ಲಿರುವ ಸಂಪತ್ತನ್ನು ದೋಚಲು ಹಲವಾರು ರೀತಿಯ ಕುತಂತ್ರಗಳನ್ನು ಮಾಡುತ್ತಾರೆ, ಬಾಯಿಗೆ ಬಂದಂತೆ ಸುಳ್ಳು ಹೇಳುತ್ತಾರೆ, ಜನ ಏನೇನೋ ಮಾತನಾಡುತ್ತಾರೆ ಎಂದು ನಾವು ನಮ್ಮಲ್ಲಿರುವುದರ ಬಗ್ಗೆ ಅನುಮಾನ ಪಡಬಾರದು. ಎಲ್ಲಾ ಜನರ ಮಾತುಗಳನ್ನು ಕೇಳುತ್ತಾ ನಂಬುತ್ತಾ ಹೋದರೆ ನಮ್ಮ ಸಂಪತ್ತನ್ನು ಕಳೆದುಕೊಳ್ಳಬೇಕಾಗುತ್ತದೆ.